ರಾಜಧಾನಿ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ ಬಿಜೆಪಿ ಕಾರ್ಪೊರೇಟರ್ ಪತಿ ಕದಿರೇಶ್ನನ್ನ ಕೊಂದ ಇಬ್ಬರು ಆರೋಪಿಗಳು ಇಂದು ನ್ಯಾಯಾಲಯದ ಮುಂದೆ ಶರಣಾಗಿದ್ದಾರೆ. ವಕೀಲರ ಕೋರ್ಟ್ ತೊಟ್ಟು ಆರೋಪಿಗಳಾದ ನವೀನ್ ಮತ್ತು ವಿನಯ್ ಜಡ್ಜ್ ಮುಂದೆ ಹಾಜರಾಗಿದ್ದಾರೆ. ಫೆಬ್ರವರಿ 7ರಂದು ಹಾಡಹಗಲೇ ಮಾರಕಾಸ್ತ್ರಗಳಿಂದ ನಗರದ ಕಾಟನ್ಪೇಟೆಯ ಚಲವಾದಿಪಾಳ್ಯ ಬಿಜೆಪಿ ಕಾರ್ಪೊರೇಟರ್ ರೇಖಾಪತಿ ರೌಡಿಶೀಟರ್ ಕದಿರೇಶ್ನನ್ನ ಅದೇ ಏರಿಯಾದ 5 ಹಂತಕರು ನಡು ರಸ್ತೆಯಲ್ಲೇ ಕೊಚ್ಚಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ರು. ಇದಾದ ನಂತರ ಆಂಧ್ರಪ್ರದೇಶ ತಮಿಳುನಾಡಿನಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿಗಳು ಯಾರಿಗೂ ಅನುಮಾನ ಬಾರದಂತೆ ಲಾಯರ್ ಕೋರ್ಟ್ ತೊಟ್ಟು ನಗರದ 24ನೇ ಎಸಿಎಂಎಂ ಜಡ್ಜ್ ಮುಂದೆ ಶರಣಾಗಿದ್ದಾರೆ. ಹಾಗೂ ಉಳಿದ 3 ಆರೋಪಿಗಳಿಗಾಗಿ ಕಾಟನ್ಪೇಟೆ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ.